ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ ಮೂರು ನಿನ್ನ ರಾಜ್ಯವೂ ಬರಲಿ ಅಧ್ಯಾಯ ಎಂಟು ಇಸ್ರಾಯೇಲ್ಯರ ಪುನರ್ಸ್ಥಾಪನೆ ಪುಟ ನೂರ ಎಪ್ಪತ್ತೈದು ಆದರೆ ಇಸ್ರಾಯೇಲ್ಯರು ನಿಜವಾದ ಮೆಸ್ಸಿಯನನ್ನು ಆತನ ರಾಜ್ಯವನ್ನು ಪೂರ್ಣವಾಗಿ ಅಂಗೀಕರಿಸುವುದು ನಿಸ್ಸಂದೇಹವಾಗಿ ಪುನಃಸ್ಥಾಪಿಸಲ್ಪಟ್ಟ ಪಿತೃಗಳ ಪ್ರವಾದಿಗಳ ಅಧೀನದಲ್ಲಿ ಅವರ ಮೂಲಕ ಉಂಟಾಗುತ್ತದೆ ದೇಹವು ಮಹಿಮೆ ಹೊಂದಿಕೊಂಡ ನಂತರದಲ್ಲಿ ಅವರ ಸಮರ್ಪಕವಾದ ಪುನಃಸ್ಥಾಪನೆಯು ಕ್ರಿಸ್ತನ ಪ್ರಥಮ ಕಾರ್ಯವಾಗಿದೆ ಆದರೆ ಅವರ ಮೊಂಡತನವು ಮೊದಲೇ ಹೊರಟು ಹೋಗಲು ಪ್ರಾರಂಭಿಸಿದೆ ಈಗಾಗಲೇ ವಿಶೇಷವಾಗಿ ರಷ್ಯಾದ ಯಹೂದ್ಯರಲ್ಲಿ ಕ್ರಿಸ್ತನೆಡೆಗೆ ಮಹಾ ಆಂದೋಲನವು ಪ್ರಾರಂಭಗೊಂಡಿದೆ ಈ ದೆಸೆಯಿಂದ ದೃಷ್ಟಿಸುತ್ತಾ ಕಾಲದ ಸಂಕೇತಗಳು ಚಕಿತಗೊಳ್ಳುವಂತೆ ತಿಳಿಸಲಾಗಿದೆ ಗಣನೀಯವಾದ ಧಾರ್ಮಿಕ ಚಳುವಳಿಯು ದಕ್ಷಿಣ ರಷ್ಯಾದ ಯಹೂದ್ಯರಲ್ಲಿ ಪ್ರಗತಿಯಲ್ಲಿದ್ದು ಅಲ್ಲಿನ ಸಹಸ್ರಾರು ಜನರನ್ನು ಯೇಸು ಕ್ರಿಸ್ತನೇ ದೀರ್ಘಕಾಲದಿಂದ ವಾಗ್ದಾನ ಮಾಡಲ್ಪಟ್ಟ ಮೆಸ್ಸಿಯನೆಂದು ಮಾನ್ಯ ಮಾಡುವಂತೆ ಮತ್ತು ಆತನನ್ನು ನಿರಾಕರಿಸಿ ಶಿಲುಬೆಗೆ ಜಡಿಸಿದ ತಮ್ಮ ರಾಷ್ಟ್ರೀಯ ಪಾಪವನ್ನು ಒಪ್ಪಿಕೊಳ್ಳುವಂತೆ ತರುತ್ತಿದೆ ಇದು ಯಾವುದೇ ಅರ್ಥದಲ್ಲಿ ಕ್ರೈಸ್ತ ಧರ್ಮ ಪ್ರಚಾರಕ ಕಾರ್ಯಗಳ ಫಲವಲ್ಲ ಇದೊಂದು ಸ್ವತಂತ್ರ ಚಳುವಳಿ ಸಂಪೂರ್ಣವಾಗಿ ಯಹೂದ್ಯರ ಮಣ್ಣಿನಿಂದ ಉತ್ಪನ್ನವಾದದ್ದು ಈ ಚಳುವಳಿಯ ನಾಯಕನು ಯಹೂದ್ಯನು ಮಾನ್ಯ ಜೋಸೆಫ್ ರಾಬಿನ್ ವಿಚ್ ಎಂಬಾತನು ಅವರು ಹಿಂದೆ ವ್ಯಾಪಾರಿಯಾಗಿದ್ದು ನಂತರದಲ್ಲಿ ವಕೀಲರಾದವರು ಮತ್ತು ಅವರ ಜನರಲ್ಲಿ ಉನ್ನತ ಗೌರವ ಹೊಂದಿದವರು ಅವರು ಒಬ್ಬ ಯಹೂದಿ ರಬ್ಬಿಯಾಗಿರಲಿಲ್ಲ ಅವರಾಗಲಿ ಚಳುವಳಿಯ ಬೇರೆ ಯಾವ ನಾಯಕರುಗಳೇ ಆಗಲಿ ಯಾವುದೇ ಗುಂಪಿಗೆ ಅಥವಾ ಮತಾಭಿಪ್ರಾಯದ ಪಾದ್ರಿ ವರ್ಗಕ್ಕೆ ಸೇರಿದವರಲ್ಲ ಈ ಚಳುವಳಿಗೆ ಸೇರಿದಂತೆ ನಾವು ಹಾರ್ಪರ್ಸ್ ವೀಕ್ಲಿಯ ಲೇಖನ ಮತ್ತು ಇತರ ಅನೇಕ ವರದಿಗಳಿಂದ ಉಲ್ಲೇಖಿಸುತ್ತೇವೆ ಅದರ ಅಭಿವೃದ್ಧಿಯು ಹೇಗಿತ್ತೆಂದರೆ ಅದನ್ನು ಇನ್ನು ಮುಂದೆ ಶಾಶ್ವತವಾಗಿ ಇರುವುದರ ಬಗ್ಗೆ ಯಾವುದೇ ಅನುಮಾನ ತುಂಬಿದ ಪ್ರಯೋಗವಾಗಿರಲಿಲ್ಲವೆಂದು ಭರವಸೆ ಹೇಳಬಹುದು ಅದು ಗಣನೀಯವಾದ ಜೀವನ ಶಕ್ತಿಯುಳ್ಳಾಗಿ ಪ್ರಕಟಗೊಂಡಿದೆ ಅದರ ಬೆಳವಣಿಗೆಯು ಸ್ಥಿರವಾಗಿಯೂ ಮತ್ತು ಯೋಗ್ಯವಾಗಿಯೂ ಆಗಿದೆ ಗುಣಲಕ್ಷಣಗಳಲ್ಲಿ ಸಕಾರಾತ್ಮಕವಾಗಿದೆಯಾದರೂ ಎಲ್ಲ ಅಸ್ವಾಭಾವಿಕ ಆತುರವನ್ನು ಅಪಾಯಕಾರಿ ಅತಿರೇಕಗಳನ್ನು ದೂರವಿರಿಸುವುದಾಗಿದೆ ರಷ್ಯಾದ ಅಧಿಕಾರಿಗಳು ಅದನ್ನು ರಿಲೀಜಿಯೋ ಒಪ್ಪಿಗೆ ಪಡೆದ ಧರ್ಮ ಎಂಬುದಾಗಿ ಮಾನ್ಯ ಮಾಡಿದ್ದು ಈಗ ಅದು ಕಾನೂನಾತ್ಮಕವಾಗಿ ಅಸ್ತಿತ್ವದಲ್ಲಿದೆ ಮತ್ತು ಕಾನೂನಾತ್ಮಕವಾದ ಹಕ್ಕುಗಳನ್ನು ಸಹ ಹೊಂದಿದೆ ಅದರ ಗುಣವು ಅನನ್ಯವಾದ ವಿದ್ಯಮಾನವುಳ್ಳ ವೈವಿಧ್ಯಮಯ ರಾಷ್ಟ್ರೀಯ ಸಾಮಾಜಿಕ ಧಾರ್ಮಿಕ ಹಿತಾಸಕ್ತಿಯುಳ್ಳ ಅನುಪಮವಾದ ಚಿತ್ರದರ್ಶನವೆಂದು ಅದನ್ನು ಪ್ರಕಟಪಡಿಸುತ್ತದೆ ಅದು ಝ ಎಂಬಾತನ ಅಂದರೆ ರಷ್ಯಾದ ಒಬ್ಬ ಚಕ್ರವರ್ತಿ ಒಂದು ನೂರ ಹದಿನಾರು ಮಿಲಿಯನ್ ಪ್ರಜೆಗಳ ಹೃದಯ ಮತ್ತು ಮನಸ್ಸನ್ನು ವಿಭಜಿಸುವುದಾಗಿದೆ ಈ ನೂತನ ಅನ್ಯೂನ್ಯತೆಯ ನಂಬಿಕೆಯು ಇದರಲ್ಲಿ ಇನ್ನೂ ವಿಚಿತ್ರವಾಗಿದೆ ಅವರು ಅಸ್ತಿತ್ವದಲ್ಲಿರುವ ಯಾವುದೇ ಕ್ರೈಸ್ತ ವರ್ಗದವರೊಂದಿಗೆ ಯಾವುದೇ ವ್ಯವಸ್ಥಿತವಾದ ಸಂಬಂಧವನ್ನು ಹೊಂದಿಕೊಳ್ಳಬಾರದೆಂದು ಪ್ರಸ್ತಾಪಿಸುತ್ತಾರೆ ಆದರೆ ಅಪೋಸ್ತಲರ ಕಾಲದಿಂದ ಬಂದ ಸಿದ್ಧಾಂತಗಳ ಚಾರಿತ್ರಿಕ ಬೆಳವಣಿಗೆಯನ್ನು ಒಪ್ಪಿಕೊಂಡಿರುವುದನ್ನು ನಿರ್ಲಕ್ಷಿಸಲು ಗುರಿ ಮಾಡಿಕೊಂಡರು ನಮ್ಮ ಕಾಲದ ಸಂಪ್ರದಾಯವಾದಿ ಕ್ರೈಸ್ತರ ಸಿದ್ಧಾಂತಗಳ ಯಾವುದೇ ಸೂತ್ರಗಳ ಗೌರವ ತೋರಲಿಲ್ಲ ಅವರ ಬೋಧನೆಗಳನ್ನು ಹೊಸ ಒಡಂಬಡಿಕೆಯ ಮೂಲದಿಂದ ನೇರವಾಗಿ ಸೆಳೆಯುವಂತೆ ವಚನಬದ್ಧವಾಗಿರಬೇಕೆಂದು ಗುರಿ ಹೊಂದಿದ್ದಾರೆ ಅಪೋಸ್ತಲರ ಕಾಲದ ಯಹೂದ್ಯ ಕ್ರೈಸ್ತ ಸಭೆಗೆ ಮಾದರಿಯಾಗಬೇಕು ಎಂದು ಸಾಧಿಸುತ್ತಾನೆ ಎಂಬುವಂಥದ್ದೇ